ಸಾಧ್ಯ, ಧೈರ್ಯ ಇದ್ದವ್ರು ಯಾರೂ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಹೆಣ್ಣಿನ ಮೇಲೆ ಈ ಥರ ದೌರ್ಜನ್ಯ ಮಾಡಿದ್ದಾರೆ ಅಂತಂದರೆ ಅವ್ರನ್ನ ನಿಜವಾಗ್ಲೂ ಕ್ಷಮಿಸಬಾರ್ದು. ಅದಕ್ಕೆ ನೀವೆಲ್ಲ ಏನೇನು ಮಾಡಬೇಕೋ ಖಂಡಿತ ಮಾಡಿ, ದಯವಿಟ್ಟು ಮಾಡಿ ಅಂತ ನಾನು ನಿಮಗೆ ಕೇಳಿದ್ದೆ. ಹೌದು, ಗೌರಿ ಅವರು ಲೋಕೇಶ್ ಅವ್ರಿಗೆ ತುಂಬ ಒಂದು ಒಳ್ಳೆ ಫ್ರೆಂಡ್ ಆಗಿತ್ತು. ಯಾವುದೇ ಪಾರ್ಟಿಗಳಲ್ಲಿ ಕಾರ್ಯಕ್ರಮಗಳಲ್ಲಾಗಲಿ ಸಿಕ್ಕರೆ ತುಂಬ ಹೊತ್ತು ಮಾತಾಡೋದು, ಅವರ ಅನಿಸಿಕೆ ಇವರ ಅನಿಸಿಕೆ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋದು, ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದರು. ವಿನಿಯವಂತೆ, ವಿಚಾರವಂತೆ. ನಾನು ಲೋಕೇಶ್ ಅವರು ಗೌರಿ ಅವರು ಮಾತಾಡ್ತಾ ಇದ್ದರೆ ಅವ್ರನ್ನ ಮಾತಾಡೋಕೆ ಬಿಟ್ಬಿಟ್ಟು ನಾನು ಬೇರೆ ಕಡೆ ಕೂತ್ಕೊಂಡು ಅವರು ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ನಂಗೆ ಯಾಕೆಂದರೆ ಅಷ್ಟೊಂದು ಬುದ್ಧಿ ನನಗೆ ಅದು ಗೊತ್ತಿಲ್ಲ ಬೇರೆ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ. ನಾನು ನನ್ನ ಮನೆ ನನ್ನ ಸಂಸಾರ ಅಷ್ಟೇ ನನಗೆ ಗೊತ್ತಿದ್ದಿದ್ದು. ಬಟ್ ಇವರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಅದನ್ನು ಕೇಳ್ತಾ ಕೂತ್ಕೋತಿದ್ದೆ ಹೊರತು, ದೂರದಲ್ಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ ಹೊರತು. ಅವರಿಬ್ಬರು ಅಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ಎಷ್ಟು ಒಂದು ಸೌಮ್ಯವಾಗಿ ಮಾತಾಡ್ತಾ ಇದ್ರು. ಎಂಥ ಒಂದು ಯಾವ್ದಾರ ಒಂದು ನಿರ್ಧಾರ, ಒಂದು ಮಹಿಳೆಗೆ ಒಂದು ಶೋಷಣೆ ಆಗ್ತಿದೆ, ಅನ್ಯಾಯ ಆಗ್ತಿದೆ ಅಂತಂದರೆ ಅಷ್ಟೇ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳೋಂಥ ಆ ಒಂದು ಸೌಮ್ಯವಾದ ಮುಖದಲ್ಲಿ ಈ ಒಂದು ಇದು ಇರುತ್ತಿತ್ತ ಅಂತ ನನಗೆ ಆಶ್ಚರ್ಯ ಆಗ್ತಿತ್ತು. ಬಹಳನೇ ಒಳ್ಳೆ ಫ್ರೆಂಡ್ ಆಗಿದ್ರು ನಮ್ಮ ಫ್ಯಾಮಿಲಿಗೆ. ಇವಾಗ ಇಂದ್ರಜಿತ್ ಲಂಕೇಶ್ ಅವರು ನಮ್ಮ ಫ್ಯಾಮಿಲಿಲೇ ಒಬ್ಬರು ಆಗಿಬಿಟ್ಟಿದ್ದಾರೆ. ತುಂಬ ಕೆಟ್ಟದ್ದು ಅನಿಸುತ್ತೆ ಅಂದರೆ ಯಾರು ಯಾವಾಗ ಬೇಕಾದರೂ ಸಾಯ್ಬೋದು, ನಮ್ಮ ಜೀವಕ್ಕೆ ಏನು ಬೆಲೆನೇ ಇಲ್ವಾ, ಯಾರ ಜೀವಕ್ಕೂ ಬೆಲೆನೇ ಇಲ್ವಾ ಅಂತ ಅನಿಸ್ತಾ ಇದೆ. ಹೀಗೆ ಹೋದರೆ ತುಂಬಾ ಇಂಥ ಪ್ರಪಂಚದಲ್ಲಿ ಬದುಕಬೇಕಾ ಅಂತ ಅನಿಸುತ್ತೆ.